ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ನಾಲ್ಕು ಪೇಜ್ ನಂಬರ್ 52. ಅದು ನಮ್ಮ ಕರ್ತನ ಮೊದಲನೆಯ ಆಗಮನದಲ್ಲಿ ಚಿಗುರಲು ಪ್ರಾರಂಭಿಸಿತು, ಆದರೆ ಅದು ಅರಳಲು ಮತ್ತು ಅದರ ಆಶೀರ್ವಾದಕರ ಫಲಗಳನ್ನು ಪುನಃವಶದಲ್ಲಿ ಮುಂತರಲು ಅದಕ್ಕೆ ನಿಗದಿಪಡಿಸಿದ ಕಾಲವು ಇನ್ನೂ ಬಂದಿರಲಿಲ್ಲ. ಆದರೆ ಅನ್ಯ ಜನಗಳ ಕಾಲದ ನಂತರದಲ್ಲಿ ವಸಂತ ಋತುವಿನ ನಿಶ್ಚಿತ ಸಂಕೇತಗಳ ಕೊರತೆ ಇರುವುದಿಲ್ಲ ಮತ್ತು ವಸಂತದ ಫಲಗಳು ಶ್ರೀಮಂತವಾಗಿರುತ್ತವೆ ಮತ್ತು ಶರತ್ಕಾಲದ ಸುಗ್ಗಿಯು ಭವ್ಯವಾಗಿದ್ದು ಅದನ್ನು ಬರಲಿರುವ ಭವ್ಯವಾದ ನಿತ್ಯಕಾಲದಲ್ಲಿ ಕೊಯ್ಲು ಮಾಡಿ ಸಂತೋಷಿಸಬಹುದು ಮತ್ತು ನಂತರ ಭೂಲೋಕದ ನಿಜವಾದ ಕರ್ತನು ಉತ್ತಮ ಜ್ಞಾನವನ್ನು ಹಿಂದಿನ ಸ್ಥಿತಿಗೆ ತಂದು ಮರುಸ್ಥಾಪಿಸಿ ಸಾಂಕೇತಿಕವಾದ ರೀತಿಯಲ್ಲಿಯೇ ಉತ್ಕೃಷ್ಟತೆಯನ್ನು ಮಹಿಮೆಯನ್ನು ಕೂಡಿಸುವನು. ಹಾಗಾಗಿ ಪರಲೋಕದ ಅರಸನನ್ನು ಸ್ತುತಿಸಿ ಘನಪಡಿಸಿ ಶ್ಲಾಘನೆ ಮಾಡುತ್ತಾ ಗೌರವಿಸಬೇಕು. ಈಗಾಗಲೇ ನಾವು ಮಾನವ ಜಾತಿಗೆ ವಿವೇಚನಾ ಸಾಮರ್ಥ್ಯವು ಹಿಂದಿರುಗುವ ಪ್ರಾರಂಭವನ್ನು ಕಂಡುಕೊಂಡಿದ್ದೇವೆ. ಮಾನವರು ತಮ್ಮ ಅವನತಿಯ ಕೆಲವು ಅರ್ಥಗಳ ಬಗ್ಗೆ ಎಚ್ಚರಗೊಳ್ಳುತ್ತಿದ್ದಾರೆ ಮತ್ತು ತಾವು ವಶವಾಗಿರುವ ಮೃಗೀಯ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದು ಹೇಗೆಂದು ಹುಡುಕುತ್ತಿದ್ದಾರೆ, ಆಲೋಚಿಸುತ್ತಿದ್ದಾರೆ, ಯೋಜನೆ ಹಾಕುತ್ತಿದ್ದಾರೆ ಮತ್ತು ಅದರ ರೂಪರೇಷೆಗಳ ಬಗ್ಗೆ ಯೋಚಿಸುತ್ತಿದ್ದಾರೆ. ಆದರೆ ದೇವರು ಮತ್ತು ಆತನಿಗೆ ಎಲ್ಲರ ಮೇಲಿನ ಪ್ರಭುತ್ವವು ಗುರುತಿಸುವ ಮೊದಲು ಅವರು ಮತ್ತೊಂದು ಭಯಂಕರ ಹುಚ್ಚುತನದ ಸ್ಥಿತಿಯನ್ನು ಅನುಭವ ಮಾಡುತ್ತಾರೆ. ಆದ್ದರಿಂದ ಪಾರಾಗಲು ಅವರು ಒಂದು ಹೋರಾಟವನ್ನು ಮಾಡಿ ಅದರಿಂದ ಬಲಹೀನರಾಗಿ ಅಸಹಾಯಕರಾಗಿ ತ್ರಾಣವಿಲ್ಲದೆ ಇದರಿಂದ ಎದ್ದು ಇದುವರೆಗೂ ಆದಂಥವುಗಳ ಬಗ್ಗೆ ತಿಳುವಳಿಕೆಯನ್ನು ಪಡೆದು ಕ್ರಿಸ್ತನ ಅಧಿಕಾರವನ್ನು ಗುರುತಿಸುವರು, ಆತನಿಗೆ ತಲೆಬಾಗುವರು. ಬರುವಾತನು ಬಹಳ ಹಿಂದೆಯೇ ಕಳೆದು ಹೋದ ಮೊದಲನೆಯ ಪ್ರಭುತ್ವವನ್ನು ಒಳ್ಳೆಯದರ ಮತ್ತು ಕೆಡುಕಿನ ಒಂದು ನಿರಂತರವಾದ ಜ್ಞಾನ ಮತ್ತು ಅನುಭವದ ಆಧಾರದ ಮೇಲೆ ಪುನಃ ಸ್ಥಾಪನೆ ಮಾಡುವನು ಎಂದು ಅರಿತುಕೊಳ್ಳುವರು. ನಿಜ, ಈ ಘೋಷಣೆಯು ವಿಷಯವನ್ನು ಉನ್ನತವಾಗಿದೆ ಎಂದು ನಿರೀಕ್ಷಿಸುತ್ತೇವೆ. ಮುಂದಿನ 26 ವರ್ಷಗಳಲ್ಲಿ ಪ್ರಸ್ತುತಲಿರುವ ಎಲ್ಲ ಸರ್ಕಾರಗಳು ಬೀಳಲು ಪ್ರಾರಂಭಿಸುತ್ತದೆ. ಆದರೆ ನಾವೊಂದು ವಿಶೇಷವಾದ ಮತ್ತು ವಿಚಿತ್ರವಾದ ಸಮಯದಲ್ಲಿ ಜೀವಿಸುತ್ತಿದ್ದೇವೆ. ಅದುವೇ ಯಹೋವನ ದಿನ. ಅದರಲ್ಲಿ ಸಂಗತಿಗಳು ಬಲು ಬೇಗನೆ ಉಚ್ಚಸ್ಥಾನಕ್ಕೆ ಬರುತ್ತವೆ. ಬರೆದಿರುವಂತೆ ಒಂದು ಸಣ್ಣ ಕಾರ್ಯವನ್ನು ಕರ್ತನು ಈ ಲೋಕದ ಮೇಲೆ ಮಾಡುತ್ತಾನೆ. ಕಳೆದ 11 ವರ್ಷಗಳಲ್ಲಿ ಈ ಸಂಗತಿಗಳ ಬಗ್ಗೆ ಬೋಧಿಸಲಾಗಿದೆ ಮತ್ತು ಮೇಲೆ ಇರುವಂತೆ ಗಣನೀಯವಾಗಿ ಪ್ರಕಟಿಸಲಾಗಿದೆ ಮತ್ತು ಆ ಸಂಕ್ಷಿಪ್ತ ಸಮಯದಲ್ಲಿ ಪ್ರಭಾವಗಳ ಅಭಿವೃದ್ಧಿಯು ಮತ್ತು ಒಳಸಂಚಿನಿಂದ ಕೆಡಿಸುವ ಪಾರುಪತ್ಯಗಳು ಹಾಗೂ ಭೂಲೋಕದ ಬಲಿಷ್ಠ ಚಕ್ರಾಧಿಪತ್ಯಗಳ ಉರುಳಿಸುವಿಕೆಯು ಅದ್ಭುತವಾಗಿತ್ತು. ಆ ಸಮಯದಲ್ಲಿ ಕಮ್ಯುನಿಸಂ, ಸೋಷಿಯಲಿಸಂ ಮತ್ತು ನಿಹಿಲಿಸಂ ಇವುಗಳು ಸತ್ವವುಳ್ಳವುಗಳಾಗಿ ಬೆಳೆದವು ಮತ್ತು ಆಗಲೇ ಆಡಳಿತಗಾರರುಗಳಿಗೆ ಈ ಲೋಕದ ಉನ್ನತ ಸ್ಥಾನದಲ್ಲಿರುವವರಿಗೆ ಬಹಳಷ್ಟು ಚಡಪಡಿಸುವಿಕೆ ಉಂಟು ಮಾಡಿದವು ಮತ್ತು ಈ ಲೋಕದ ಮೇಲೆ ಬರಲಿರುವ ಸಂಗತಿಗಳನ್ನು ನೋಡಿ ಅದರ ಹೃದಯಗಳು ಭಯದಿಂದ ವಿಫಲತೊಡಗಿದವು. ಪ್ರಸ್ತುತ ಶಕ್ತಿಗಳು ಅಲುಗಾಡತೊಡಗಿದವು ಮತ್ತು ಅಂತಿಮವಾಗಿ ಬಹಳ ಗಲಿಬಿಲಿಯಿಂದ ಮುಕ್ತಾಯಗೊಂಡವು. ಅನ್ಯ ಜನಗಳ ಕಾಲದ ಬಗೆಗಿನ ಈ ಪ್ರಬಲವಾದ ಸತ್ಯವೇದದ ಸಾಕ್ಷ್ಯಗಳ ದೃಷ್ಟಿಯಲ್ಲಿ ನಾವು ಈ ಲೋಕದ ರಾಜ್ಯಗಳ ಉರುಳಿಸುವಿಕೆಯು ಕ್ರಿಸ್ತ ಶಕ 1914 ಪ್ರಾರಂಭಿಸುತ್ತೇವೆನ್ನುವುದು ಒಂದು ಸ್ಥಿರವಾದ ಸತ್ಯವೆಂದು ಪರಿಗಣಿಸುತ್ತೇವೆ. ಇದು ದೇವರ ರಾಜ್ಯದ ಸ್ಥಾಪನೆಗೆ ಸಿದ್ಧತೆಯಾಗಿದೆ. ಕ್ರಿಸ್ತ ಶಕ 1915 ಅಂತ್ಯದಲ್ಲಿ ನೆರವೇರುವುದು. ಕರ್ತನ ನಿರ್ಗಮನದ ನಂತರದಲ್ಲಿ ಕ್ರೈಸ್ತ ಸಭೆಯ ನಿನ್ನ ರಾಜ್ಯವು ಬರಲಿ ಎಂಬ ಪ್ರಾರ್ಥನೆಗೆ ಉತ್ತರ ಸಿಗಲಿದೆ. ಆ ಬುದ್ಧಿವಂತ ಮತ್ತು ನ್ಯಾಯಯುತ ಆಳ್ವಿಕೆ ಅಡಿಯಲ್ಲಿ ಸಮಗ್ರ ಲೋಕವು ಜ್ಞಾನ, ನೀತಿವಂತಿಕೆ ಮತ್ತು ಶಾಂತಿಯಿಂದೊಳಗೂಡಿದ ದೇವರ ಮಹಿಮೆಯಿಂದ ತುಂಬಿಕೊಳ್ಳುತ್ತದೆ. ಕೀರ್ತನೆ 72:19 ಮತ್ತು ಯೆಶಾಯ 6:3 ಹಾಗೂ ಅಬಕ್ಕೂಕ 2:14 ಮತ್ತು ದೇವರ ಚಿತ್ತವು ಪರಲೋಕದಲ್ಲಿರುವಂತೆಯೇ ಭೂಲೋಕದಲ್ಲಿಯೂ ನೆರವೇರುವುದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.